ಜೀರೋ ಟ್ರಾಫಿಕ್ ಹವಾ ಯಾವ ರೀತಿ ಇದೆ ಅಂತ ಹೇಳಿದ್ರೆ, ಬೆಂಗಳೂರಿನಲ್ಲಿ ಜೀರೋ ಟ್ರಾಫಿಕ್ ಬೇಡ, ಬೆಂಗಳೂರಿನಲ್ಲಿ ಜೀರೋ ಟ್ರಾಫಿಕ್ ಇದ್ರೆ ಏನು ಪ್ರಯೋಜನ ಅನ್ನೋ ಅರ್ಥದಲ್ಲಿ ಚಿಕ್ಕಮಗಳೂರಿನಲ್ಲಿರುವಂತಹ ಸಿಎಂಗೆ ಇದೀಗ ಜೀರೋ ಟ್ರಾಫಿಕ್ ಬೇಕಂತೆ. ಒಂದಲ್ಲ ಎರಡಲ್ಲ ನಾಲ್ಕು ಬಾರಿ ಜೀರೋ ಟ್ರಾಫಿಕ್ ಅನ್ನ ಬಳಕೆ ಮಾಡಿದ್ದಾರೆ. ಡಿಸಿಎಂ ಜೀರೋ ಟ್ರಾಫಿಕ್ಗೆ ವಾಹನ ಸವಾರರು ಇದೀಗ ಹೈರಾಣ ಆಗಿಬಿಟ್ಟಿದ್ದಾರೆ. ಬೆಂಗಳೂರಿನಲ್ಲಿ ಜೀರೋ ಟ್ರಾಫಿಕ್ ಬೇಡ, ಆದ್ರೆ ಚಿಕ್ಕಮಗಳೂರಿನಲ್ಲಿ ಇದೀಗ ಜೀರೋ ಟ್ರಾಫಿಕ್ ಬೇಕು ಅನ್ನೋ ತರ ಆಗಿಬಿಟ್ಟಿದೆ ಪರಿಸ್ಥಿತಿ. ಯಾರು ಕೂಡ ಕೇಳುವಂತ ಒಂದು ವ್ಯವಸ್ಥೆಯೂ ಕೂಡ ಇಲ್ಲದಂತ ಆಗಿಬಿಟ್ಟಿದೆ. ಹೇಗೆ ಬೇಕು ಹಾಗೆ ಆಡಬಹುದು ಅನ್ನೋ ಪರಿಸ್ಥಿತಿ ಕೂಡ ನಿರ್ಮಾಣ ಆಗಿದೆ. ಹೇಳೋದೊಂದು ಮಾಡೋದೊಂದು ಅಂತ ಅನಿಸ್ತಾ ಇದೆ. ಬೆಂಗಳೂರಿನಲ್ಲಿ ಜೀರೋ ಟ್ರಾಫಿಕ್ ಬೇಡ, ಆದ್ರೆ ಡಿಸ್ಟಿಕ್ಗೆ ಹೋದ್ರೆ ಮಾತ್ರ ಡಿಸಿಎಂ ಸಾಹೇಬ್ರಿಗೆ ಇಲ್ಲಿ ಜೀರೋ ಟ್ರಾಫಿಕ್ ಬೇಕು. ಚಿಕ್ಕಮಗಳೂರಿನಲ್ಲಿ ಒಂದಲ್ಲ ಎರಡಲ್ಲ ಸಾಕಷ್ಟು ಬಾರಿ ಅವರು ಜೀರೋ ಟ್ರಾಫಿಕ್ ಅನ್ನ ಬಳಸಿದ್ದಾರೆ. ಯಾವ ಮಹಾ ಟ್ರಾಫಿಕ್ ಅಲ್ಲಿ ಇರುತ್ತೆ, ವಾಹನ ದಟ್ಟಣೆ ಅಲ್ಲೆಲ್ಲ ಕಡಿಮೆ ಇರುತ್ತೆ, ಗಮನಿಸ್ತಾ ಇದ್ರ? ಇಂತಹ ಒಂದು ವ್ಯವಸ್ಥೆಯಲ್ಲಿ ಇದೀಗ ಜೀರೋ ಟ್ರಾಫಿಕ್ ಬೇಕಂತೆ ಡಿಸಿಎಂ ಸಾಹೇಬ್ರಾದಂತಹ ಅಶ್ವತ್ಥ ನಾರಾಯಣ ಅವರಿಗೆ. ಇದರಿಂದ ವಾಹನ ಸವಾರರಿಗೆ, ಸಾರ್ವಜನಿಕರಿಗೆ ಸಿಕ್ಕಾಪಟ್ಟೆ ತೊಂದರೆ ಆಗ್ತಾ ಇದೆ. ಹಾಗಾದ್ರೆ ಇವರೆಲ್ಲರೂ ಕೂಡ ಹೇಳೋದೊಂದು ಮಾಡೋದೊಂದು ಪರಿಸ್ಥಿತಿಯ? ಇವರನ್ನ ಯಾರು ಕೂಡ ಪ್ರಶ್ನೆ ಮಾಡುವಂತ ಒಂದು ವ್ಯವಸ್ಥೆಯೇ ಇಲ್ವಾ ಹಾಗೆ ಹಾಗಾದ್ರೆ ಅನ್ನೋ ಪ್ರಶ್ನೆ ಕೂಡ ಕಾಡ್ತಾ ಇರುವಂತದ್ದು. ಯಾಕಂತ ಹೇಳಿದ್ರೆ, ಬೆಂಗಳೂರಿನಲ್ಲಿ ಟ್ರಾಫಿಕ್ ಇರುತ್ತೆ, ಓಕೆ, ಇನ್ ಟೈಮ್ಗೆ ಅವ್ರು ಹೋಗಬೇಕಾಗುತ್ತೆ, ಅವ್ರಿಗೆ ಜೀರೋ ಟ್ರಾಫಿಕ್ ಬೇಕಾಗುತ್ತೆ ಅಂತ ಹೇಳ್ಬೋದು. ಆದ್ರೆ ಚಿಕ್ಕಮಗಳೂರಿನಲ್ಲಿ ಹೋಗಿ ಡಿಸಿಎಂ ಸಾಹೇಬ್ರು ಜೀರೋ ಟ್ರಾಫಿಕ್ ಅನ್ನ ಬಳಸಿದ್ದಾರೆ ಅಂತ ಹೇಳಿದ್ರೆ, ಅಧಿಕಾರ ಅನ್ನೋದು ಎಷ್ಟು ಮಟ್ಟಿಗೆ ಇವರನ್ನ ವರ್ತನೆ ಮಾಡಿಸುತ್ತೆ ಅನ್ನೋದಕ್ಕೆ ಇದೇ ಒಂದು ಉತ್ತಮ ಸಾಕ್ಷಿ ಅಂತಾನು ಹೇಳ್ಬೋದು. ಹೇಳೋದೊಂದು ಮಾಡೋದೊಂದು ಆಗ್ಬಿಟ್ಟಿದೆ ಈಗಿನ ಜನನಾಯಕರ ಒಂದು ವರ್ತನೆ ಅಂತಾನು ಕೂಡ ಹೇಳ್ಬೋದು. ಡಿಸಿಎಂ ಸಾಹೇಬ್ರಾದಂತಹ ಈಗ ಅಶ್ವತ್ಥ ನಾರಾಯಣ್ ಅವರ ವರ್ತನೆ, ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ರಿಪೋರ್ಟರ್ ನಾರಾಯಣ್. ನಾರಾಯಣ್, ಏನ್ ಇದು ಕತೆ ಅಂತ ಹೇಳಿ, ಚಿಕ್ಕಮಗಳೂರಿನಲ್ಲಿ ಜೀರೋ ಟ್ರಾಫಿಕ್ ಬೇಕಾ ಇವ್ರಿಗೆ? ಹೌದು ಯಶೋದಾ, ನಿಜಕ್ಕೂ ಚಿಕ್ಕಮಗಳೂರಿನಲ್ಲಿ ಒಂದು ಜೀರೋ ಟ್ರಾಫಿಕ್ ಬೇಡವಾಗಿತ್ತು. ಯಾಕೆಂತಂದ್ರೆ ಚಿಕ್ಕಮಗಳೂರು ಸಿಟಿನೇ ಹೆಚ್ಚು ಕಮ್ಮಿ ಹೆಚ್ಚಂದ್ರೆ ಒಂದು 3.5-4 kilometers ಅಲ್ಲಿ ಸಿಟಿ ಸರೌಂಡಿಂಗ್ ಕೂಡ ಮುಗ್ದೋಗುತ್ತೆ. ಯಾಕೆ ಅಷ್ಟೊತ್ತಿಗೆ ಅವರು ಸಿಟಿ ಬಾರ್ಡರ್ ದಾಟ್ಬಿಡ್ಬೋದು. ಆದ್ರೆ ಇವತ್ತು ಬೆಳಿಗ್ಗೆ ಬಿಜೆಪಿ ಕಚೇರಿಗೆ ಮತ್ತೆ ಒಂದು ಖಾಸಗಿ ಕಾರ್ಯಕ್ರಮಕ್ಕೆ ಬಂದಂತ ಡಿಸಿಎಂ ಅಶ್ವಥ್ ನಾರಾಯಣ್ ಅವರು ಸುಮಾರು ಒಂದು 2-3 times ಜೀರೋ ಟ್ರಾಫಿಕ್ ಪಡೆದ್ರಿಂದ ಏನ್ ಚಿಕ್ಕಮಗಳೂರಿನ ಹನುಮಂತಪ್ಪ ವೃತ್ತ ಆಗ್ಬೋದು, ಮತ್ತೆ NMC ಸಿಗ್ನಲ್ ಆಗ್ಬೋದು, ಮತ್ತೆ ಬೋರಮೇಶ್ವರ ಟೆಂಪಲ್, ಈ ಮಾರ್ಗಗಳಲ್ಲಿ ಅವರು ಸಾಕಷ್ಟು ಬಾರಿ ಓಡಾಡಿದ್ರಿಂದ ಆಗ ಅವರು ಬಂದಂತ ಸಂದರ್ಭದಲ್ಲ ಜೀರೋ ಟ್ರಾಫಿಕ್ ಮಾಡಿದಂತದ್ದು ನಿಜಕ್ಕೂ ಜನಸಾಮಾನ್ಯರಿಗೆ ಒಂದು ಕಿರಿಕಿರಿ ಉಂಟಾಗಿದೆ. ಆದ್ರೆ ಜನಸಾಮಾನ್ಯರು ಕೂಡ ಹೇಳ್ತಾ ಇರೋದು ಏನು ಅಂತಂದ್ರೆ, ಆರಂಭದಲ್ಲಿ ಬಿಜೆಪಿ ಸರ್ಕಾರ ರಚನೆ ಮಾಡಿದಾಗ ಹೈಕಮಾಂಡ್ ಕೂಡ ಎಲ್ಲಾ ಡಿಸಿಎಂ ಎಲ್ಲಾ ಉಪಮುಖ್ಯಮಂತ್ರಿಗಳು ಕೂಡ ಜೀರೋ ಟ್ರಾಫಿಕ್ ತಗೋಬೇಡಿ ಅಂತ ಹೇಳಿತ್ತು. ಆದ್ರೆ ಮತ್ತೆ ಇವರು ಹೈಕಮಾಂಡ್ ಹೇಳಿದ್ರು ಕೂಡ ಇವರು ಮತ್ತೆ ಈಗ ಜನಸಾಮಾನ್ಯರಿಗೆ ತೊಂದರೆ ಮಾಡ್ಕೊಂಡು ಬಂದಂತವರೆಲ್ಲರೂ ಉಪಮುಖ್ಯಮಂತ್ರಿಗಳು ಈ ರೀತಿ ಒಂದು ಜೀರೋ ಟ್ರಾಫಿಕ್ ತಗೊಳ್ಳುವಂತದ್ದು ಇದು ಯಾವ ರೀತಿ ನ್ಯಾಯ ಎಂದು, ನಿಜಕ್ಕೂ ಇದು ಅಧಿಕಾರನ ಇವರು ಯಾವ ರೀತಿ ಆ ರೀತಿ ಬೇಕಾದಂತೆ ರೀತಿ ಬಳಸ್ಕೊಂತಿದ್ದಾರೆ ಅಂತ ಜನಸಾಮಾನ್ಯರ ಒಂದು ಆಗ್ರಹ ಕೂಡ ಆಗಿದೆ ಯಶೋಧ. ಅಲ್ಲ, ಅಧಿಕಾರ ಇದೆ ಅಂತ ಹೇಳಿದ್ರೆ ಏನ್ ಬೇಕಾದ್ರೂ ಮಾಡಬಹುದು ಅಂತ ಅನ್ಕೋಬಿಟ್ಟಿದ್ದಾರೆ ಅಂತ ಅನ್ಸುತ್ತಲ್ವಾ? ಹೌದು ಯಶೋ, ನಿಜ. ಏಕೆಂದ್ರೆ ಇವತ್ತಿನ ಸ್ಥಿತಿ ನೋಡಿದ್ರೆ ಅದೇ ರೀತಿ ಆಗಿರಂತಕ್ಕೆ ಸರ್ಕಾರ ರಚನೆ ಆದಂತ ಸಂದರ್ಭದಲ್ಲಿ ಹೈಕಮಾಂಡ್ ಕೂಡ ಪರ್ಟಿಕ್ಯುಲರ್ ಆಗಿ ಹೇಳಿತ್ತು ಎಲ್ಲಾ ಉಪಮುಖ್ಯಮಂತ್ರಿಗಳು ಕೂಡ ಜೀರೋ ಟ್ರಾಫಿಕ್ ತಗೋಬೇಡಿ, ಇದರಿಂದ ಜನಸಾಮಾನ್ಯರಿಗೆ ತೊಂದರೆ ಆಗುತ್ತೆ ಅಂತ. ಬೆಂಗಳೂರಿನಲ್ಲಿ ತಗೊಳ್ದಲ್ಲಿ ಇರುವಂತ ಒಂದು ಅಶ್ವಥ್ ನಾರಾಯಣ್ ಅವರು ಜೀರೋ ಟ್ರಾಫಿಕ್ ಪಡೆದಲ್ಲೇ ಇರುವಂತರು, ಚಿಕ್ಕಮಗಳೂರಿಗೆ ಬಂದಂತ ಸಂದರ್ಭದಲ್ಲಿ ಜಿಲ್ಲಾ ಕೇಂದ್ರಗಳಿಗೆ ಬಂದಂತ ಸಂದರ್ಭದಲ್ಲಿ ಜೀರೋ ಟ್ರಾಫಿಕ್ ಪಡೆಯುತ್ತಿರೋದು ನೋಡ್ರಿ. ಇಲ್ಲ ಒಂದ್ ಕಡೆ ಇವರಿಗೆ ಒಂದು ಜೀರೋ ಟ್ರಾಫಿಕ್ ಅಂದ್ರೆ ನಾನು ಉಪಮುಖ್ಯಮಂತ್ರಿ ಜೀರೋ ಟ್ರಾಫಿಕ್ ನಲ್ಲಿ ಓಡಾಡಬೇಕು, ಜನಗಳು ಕೂಡ ಇದನ್ನ ಗಮನಿಸಬೇಕು ಅನ್ನೋ ಇಲ್ಲ ಒಂದ್ ಕಡೆ ಅಧಿಕಾರವನ್ನು ತೋರಿಸುವಂತ ಒಂದು ಗುಣ ಕಾಣ್ತಾ ಇದೆ ಯಶೋಧ. ಓಕೆ, ಥ್ಯಾಂಕ್ ಯು ನಾರಾಯಣ್ ಗೌಡ. ಎಸ್ ಇಲ್ಲ ಗಮನಿಸ್ಬೋದು, ಚಿಕ್ಕಮಗಳೂರಿನಲ್ಲಿ ವಾಹನ ದಟ್ಟಣೆ ಇರೋದಿಲ್ಲ, ಅಷ್ಟೊಂದು ಪ್ರಮಾಣದಲ್ಲಿ ವಾಹನಗಳು ಕೂಡ ಸಂಚಾರ ಮಾಡೋದಿಲ್ಲ. ಯಾಕಂತ ಹೇಳಿದ್ರೆ ಅದೆಲ್ಲವೂ ಕೂಡ ಡಿಸ್ಟ್ರಿಕ್ಟ್. ಆದ್ರೆ ಇಲ್ಲಿಗೆ ಹೋದಂತ ಯಾವುದೋ ಒಂದು ಕಾರ್ಯಕ್ರಮಕ್ಕೆ ಹೋದಂತಹ ಡಿಸಿಎಂ ಸಾಹೇಬ್ರು ಅಲ್ಲಿ ಜೀರೋ ಟ್ರಾಫಿಕ್ ಅನ್ನ ಬಳಸಿದ್ದಾರೆ. ಅಲ್ಲಿನ ಸ್ಥಳೀಯರು ಜನಸಾಮಾನ್ಯರು ಕೂಡ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಯಾಕೆ ಬೇಕಿತ್ತು ಇದೆಲ್ಲವೂ ಕೂಡ ಅಂತೇಳಿ ಹೈಕಮಾಂಡ್ ಕೂಡ ಆಲ್ರೆಡಿ ಹೇಳಿದೆ, ಜೀರೋ ಟ್ರಾಫಿಕ್ ಬಳಸಬಾರದು, ಜನಸಾಮಾನ್ಯರಂತೆ ನೀವು ಕೂಡ ಇರಬೇಕು ಅಂತ ಹೇಳಿ. ಆದ್ರೆ ಇದಕ್ಕೆ ಯಾವುದಕ್ಕೂ ಕೂಡ ತಲೆ ಕೆಡಿಸ್ಕೊಳ್ತಾ ಇಲ್ಲ, ಅಧಿಕಾರ ಇದೆ, ನಾವ್ ಏನ್ ಬೇಕಾದ್ರೂ ಮಾಡಬಹುದು ಅಂತ ಅನ್ಕೋಬಿಟ್ಟಿದ್ದಾರೆ ಡಿಸ್ಟ್ರಿಕ್ಟ್. ಅಂದ್ರೆ ಚಿಕ್ಕಮಗಳೂರಿಗೆ ಹೋಗಿದ್ದಾರೆ ಅಶ್ವಥ್ ನಾರಾಯಣ್ ಅವರು, ಅಲ್ಲಿ ಹೋಗಿ ಇವತ್ತು ಜೀರೋ ಟ್ರಾಫಿಕ್ ಅನ್ನ ಬಳಸಿದ್ದಾರೆ. ಸಾಕಷ್ಟು ಬಾರಿ, ಒಂದಲ್ಲ ಎರಡಲ್ಲ 3-4 times ಈ ರೀತಿ ಮಾಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ.
ಹಾಗಾದ್ರೆ ಈ ಹಿಂದೆ ಅಶ್ವಥ್ ನಾರಾಯಣ್ ಅವರು ಜೀರೋ ಟ್ರಾಫಿಕ್ ಬೇಡ ಅಂತ ಹೇಳಿದ್ರು, ಹಾಗಾದ್ರೆ ಏನ್ ಹೇಳಿದ್ರು ಆ ಸಂದರ್ಭದಲ್ಲಿ ಬನ್ನಿ ಕೇಳೋಣ. ನನಗೆ ಕೊಟ್ಟಿರುವಂತಹ ಒಂದು ಅವಕಾಶದಿಂದ ಯಾವುದೇ ಕಾರಣಕ್ಕೂ ಜನರಿಗೆ ಅನಾನುಕೂಲತೆ ಆಗದ ರೀತಿಯಲ್ಲಿ ಯಾವುದೇ ಒಂದು ಜೀರೋ ಟ್ರಾಫಿಕ್ ಅನ್ನುವಂಥದ್ದು ನನಗೆ ಅವಶ್ಯಕತೆ ಇಲ್ಲ. ಹಾಗಾಗಿ ಅದರ ಉಪಯೋಗ ಅಥವಾ ಬಳಕೆ ಅನ್ನುವಂತ ಪ್ರಶ್ನೆನೇ ಉದ್ಭವ ಆಗಲ್ಲ. ನಾನು ಜನರ ಮಧ್ಯೆ ಇದ್ದು ಸರಳವಾಗಿ ಸುಲಭವಾಗಿ ಅವರ ಮಧ್ಯದಲ್ಲಿದ್ದು ಅವರಿಗೆ ಯಾವುದೇ ಅನಾನುಕೂಲತೆ ಆಗದ ರೀತಿಯಲ್ಲಿ ನಾನು ಇದು ಮಾಡ್ಬೋದು. ನನಗೆ ಕೊಟ್ಟಿರುವಂಥ ಒಂದು ಅವಕಾಶದಿಂದ ಯಾವುದೇ ಕಾರಣಕ್ಕೂ ಜನರಿಗೆ ಅನಾನುಕೂಲತೆ ಆಗದ ರೀತಿಯಲ್ಲಿ ಯಾವುದೇ ಒಂದು ಜೀರೋ ಟ್ರಾಫಿಕ್ ಅನ್ನುವಂಥದ್ದು ನನಗೆ ಅವಶ್ಯಕತೆ ಇಲ್ಲ. ಹಾಗಾಗಿ ಅದರ ಉಪಯೋಗ ಅಥವಾ ಬಳಕೆ ಅನ್ನುವಂಥ ಪ್ರಶ್ನೆನೇ ಉದ್ಭವ ಆಗಲ್ಲ. ನಾನು ಜನರ ಮಧ್ಯೆ ಇದ್ದು ಸರಳವಾಗಿ ಸುಲಭವಾಗಿ ಅವರ ಮಧ್ಯದಲ್ಲಿದ್ದು ಅವರಿಗೆ ಯಾವುದೇ ಅನಾನುಕೂಲತೆ ಆಗದ ರೀತಿಯಲ್ಲಿ ನಾನು ಇದು ಮಾಡ್ಬೋದು. 28/8/2019 ಡಿಸಿಎಂ ಸಾಹೇಬ್ರು ಹೇಳಿದಂತ ಮಾತು ಏನಪ್ಪಾ ಅಂತ ಹೇಳಿದ್ರೆ, ಜೀರೋ ಟ್ರಾಫಿಕ್ ನ ಅವಶ್ಯಕತೆ ನನಗಿಲ್ಲ, ಜನರಿಗೆ ಯಾವುದೇ ರೀತಿಯಲ್ಲಿ ತೊಂದರೆಗಳು ಆಗದ ರೀತಿಯಲ್ಲಿ ನಾನು ನೋಡ್ಕೊಳ್ತೀನಿ ಅಂತ ಹೇಳಿ ರಾಜಾರೋಷವಾಗಿ ಹೇಳ್ತಾರೆ. ಹಾಗಾದ್ರೆ ಇಲ್ಲಿ ಬೆಂಗಳೂರಿನಲ್ಲಿ ಬಿಡಿ, ಬಳಸೋದ್ರಲ್ಲಿ ಏನೋ ಒಂದು ದಿನ ಅವ್ರಿಗೆ ಕಾರ್ಯಕ್ರಮ ಇರುತ್ತೆ, ಇನ್ ಟೈಮ್ ಹೋಗಬೇಕಾಗುತ್ತೆ, ಬಳಸಿದ್ರು ಅಂತ ಹೇಳ್ಬೋದು. ಆದ್ರೆ ಚಿಕ್ಕಮಗಳೂರಿಗೆ ಹೋಗಿ ಯಾಕೆ ಬಳಸಿದ್ರು? ಅದು ಕೂಡ ಒಂದಲ್ಲ ಎರಡಲ್ಲ ಮೂರ್ನಾಲ್ಕು ಸಲ ಚಿಕ್ಕಮಗಳೂರಿನಲ್ಲಿ ಇವರು ಜೀರೋ ಟ್ರಾಫಿಕ್ ಅನ್ನ ಬಳಸಿದ್ದಾರೆ ಅಂತಂದ್ರೆ, ಹೇಳೋದೊಂದು ಮಾಡೋದೊಂದು ಆ ರೀತಿ ಆಗ್ಬಿಟ್ಟಿದ್ಯಾ ಇವರು ವರ್ತನೆ? ಹಾಗಾದ್ರೆ ಇದಕ್ಕೆ ಅವರೇ ಉತ್ತರವನ್ನು ಕೂಡ ಕೊಡಬೇಕಾಗುತ್ತೆ, ಅವರೇ ಸ್ಪಷ್ಟನೆಯನ್ನು ಕೂಡ ಕೊಡಬೇಕಾಗುತ್ತೆ. ಯಾಕೆ ಸರ್ ನೀವು ಬಳಸಿದ್ರಿ ಅಂತ ಹೇಳಿ, ಯಾಕಂತೇಳಿದ್ರೆ ನಿಮ್ಮದೇ ಬಾಯಲ್ಲಿ ನೀವು ಹೇಳಿದ್ರೆ 28/8/2019 ಹೇಳ್ತೀರಾ ನೀವು, ನನಗೆ ಜೀರೋ ಟ್ರಾಫಿಕ್ ನ ಅವಶ್ಯಕತೆ ಇಲ್ಲ, ನಾನು ಬಳಸೋದಿಲ್ಲ, ನಾನು ಜನರಿಗೆ ತೊಂದರೆಯನ್ನ ಮಾಡೋದಿಲ್ಲ, ಜನರಿಗೆ ಯಾವ ರೀತಿಯಲ್ಲಿ ತೊಂದರೆಗಳು ನನ್ನ ಸೈಡಿಂದ ಆಗಬಾರದು ಅಂತ ಹೇಳಿದವರು ಇವತ್ತು ಬಳಸಿದ್ದಾರೆ.